ಗ್ರಾಮದ ಎಲ್ಲ ನನ್ನ ತಾಯಂದರೇ ಸಹೋದರರೇ ಎಲ್ಲ ಯುವಕ ಮಿತ್ರರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಭಾರತೀಯ ಜನತಾ ಪಾರ್ಟಿ ಮತ್ತೆ ಎರಡನೇ ಬಾರಿಗೆ ನಮ್ಮನ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಹಾಗಾಗಿ ತಾವೆಲ್ಲರೂ ಕಳೆದ ಸಲ ಉಪಚುನಾವಣೆಯಲ್ಲಿ ಯಾವ ರೀತಿ ಅತ್ಯಂತ ಹೆಚ್ಚಿನ ಮತಗಳನ್ನ ಪಡೆಯುವುದರ ಮುಖಾಂತರ ಶರಣು ಸಲಗರನ್ನ ಅತ್ಯಂತ ಬಹುಮತಗಳಿಂದ ಗೆಲ್ಲಿಸಿದ್ದೀರಿ. ಈ ಸಲವೂ ಕೂಡ ತಾವೆಲ್ಲರೂ ಮತ್ತೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಾವು ಆಶೀರ್ವಾದ ಮಾಡಿ ನನಗೆ ಗೆಲ್ಲಿಸಬೇಕಂತ ಹೇಳಿ ಕೈ ಮುಗಿದು ಕೇಳ್ಕೊಳ್ಳಕ್ಕೆ ನಾನು ನಿಮ್ಮ ಊರಿಗೆ ಬಂದೆ. ದಯಮಾಡಿ ತಾವೆಲ್ಲರೂ ಇನ್ನೊಂದು 12 ಚುನಾವಣೆ ಮಾತ್ರ ಬಾಕಿ ಬಿಡೋದು. ನಾನೇನು ಜಾಸ್ತಿ ಭಾಷಣ ಮಾಡಕ್ಕೆ ಹೋಗಲ್ಲ, ಆದ್ರೆ ನಾವೆಲ್ಲರೂ ಸುರಕ್ಷಿತ ಇರ್ಬೇಕಂದ್ರೆ ಬಸ್ವಕ್ಕೆಲ್ಲರೂ ಉಳಿಬೇಕಂದ್ರೆ ನೆನ್ಪಿಡಿದವ್ರು ಎಲ್ಲರ ಮಾತು, ನಾವೆಲ್ಲರೂ ಸುರಕ್ಷಿತ ಇರ್ಬೇಕು, ಬಸವ ಕಲ್ಯಾಣ ಉಳಿಬೇಕಂದ್ರೆ ಶರಣು ಸಲಗರ್ ಬಸವ ಕಲ್ಯಾಣ ಶಾಸಕರಾಗಿ ಇರ್ಬೇಕು. ಶರಣು ಸಲಗರ್ ಇಲ್ಲಂದ್ರೆ ಬಸವ ಕಲ್ಯಾಣಕ್ಕೆ ಅವ್ರ ಮಗ ಅಲ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಾ ಪಿಚ್ಚಿ ಎಲ್ಲಾನು ನಿಮ್ಗೆ ಹೇಳಕ್ ಹೋಗಲ್ಲ. ಬಸವ ಕಲ್ಯಾಣ ಉಳಿಬೇಕು, ನಾವೆಲ್ಲರೂ ಆರಾಮಾಗಿ ನಿಧಿ ಮಾಡಬೇಕು. ನಮ್ಮ ಆಸ್ತಿ ಪಾಸ್ತಿ ನಮ್ಮ ಪ್ರಾಟ ಹೊಲ ಎಲ್ಲ ನಮ್ ಕೈಯಾಗಿರ್ಬೇಕಂದ್ರೆ ಶರಣು ಸಲಗರ್ ಶಾಸಕ ಇರ್ಬೇಕು. ಅದಕ್ಕಾಗಿ ದಯಮಾಡಿ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿತೀನಿ. ಚುನಾವಣೆ ಬಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆದೊಳಗ ಹೌದು ಅವ್ರ ಪಕ್ಷದ ಅಭ್ಯರ್ಥಿಗಳು ಬರೋದು ಸ್ವಾಭಾವಿಕ. ಅಂತವ್ರ ಸಲಕ್ಕೆ ಒಂದು 4 ಟೀಮ್ ಊರಾಗಿರ್ತಾವ. ಅವ್ರ ಊರು ಒಳ್ಳೆಗಾಗ್ಬೇಕು, ನಾಡು ಒಳ್ಳೆ ಆಗ್ಬೇಕಂತ ಇರಲ್ಲ. ಅವ್ರು ಅವ್ರ 4 ಅವ್ರು ಹೊಟ್ಟಿ ತಿಪ್ಪದವ್ರು ಇರ್ತಾರೆ. ಅವ್ರ ಹೊಟ್ಟಿ ತಿಪ್ಪ ನೋಡ್ತಾರ ಬಗ್ಗೆ ಅವ್ರ ಹಂಗೆ ಪದ್ರ ಗೀತ ನಲ್ಗೆ ಹೆಸರು ಅವ್ರೇ ಭಾರಿ ಕೇಳಷ್ಟು ಅವ್ರ ಪ್ರಭುತ್ವ ಇರ್ತಾರ. ಮತ್ತೆ ಅವ್ರ ಕೆಲ ಕೆಲಸದಂತೆ ಹೊಟ್ಟಿ ನಡೀತಾರ. ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ದಯಮಾಡಿ ತಾವೆಲ್ಲರೂ ನಿಮ್ಮೆಲ್ಲರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ, ನಿಮ್ಮೆಲ್ಲರಿಗೂ ನಾನು ಕೈ ಮುಗಿತೇನೆ. ಈ ಸಲ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗ ಶರಣು ಸಲಗರಿಗೆ ಆಶೀರ್ವಾದ ಮಾಡಬೇಕು. ಹಗಲ ರಾತ್ರಿ ನಾನು ಕೆಲಸ ಮಾಡಿದ್ದೀನಿ. ತಾವು 18 ಏನ್ ಅವಕಾಶ ಕೊಟ್ಟಿರಿ ಬಸವ ಕಲ್ಯಾಣದೊಳಗ ಏನೇನು ಕೆಲಸ ಆಗ್ಯದ ತಾವೆಲ್ಲರೂ ನೋಡಿ. ಬರೀ 18 ಮೊದಲು MLA ಅಂದ್ರೆ ನಿಮ್ಗೆ ನೋಡಕ್ಕೂ ಸಿಕ್ತಿರ್ಲಿಲ್ಲ, ಬರೀ ಚುನಾವಣೆ ಬಂದಾಗ ಅಷ್ಟೇ ಬರ್ತೇವೆ. ನಾ ಏನಾದ್ರೆ ಶಾಸಕರಾದ ಮೂಲಕ ಭದ್ರಿಗೆ ಗ್ರಾಮಕ್ಕೆ ಸುಮಾರು 20 ಹೆಚ್ಚು ಬಂದಿ, ನಾನು 20 ಹೆಚ್ಚು ಯಾರೇ ಬಂದ್ರು ಅಂದ್ರೆ ಹೇಳಿ. ನಾವೆಲ್ಲರೂ ಜಾಗರಾಗಿ ಈ ಸುದ್ದಿ ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ಹೇಳ್ರಿ. ಯಾಕಂದ್ರೆ ಬಸವ ಕಲ್ಯಾಣ ಜನನು ತಪ್ಪಲ್ಲ, ಅದ್ರ ಪರಿಸ್ಥಿತಿ ಬಹಳ ಖತರ ಆಗ್ತದ. ಅಂತವ್ರದ್ದು ರಾಜ್ ಮಾಡ್ಬೇಕಂತ ಹೇಳಿ ಹೊಸ ಕುಂತಾರ. ಅಂತವ್ರದ್ದು ರಾಜ್ ನಡೆಸಬೇಕು, ಇಲ್ಲಿ ಗುಂಡಾಗರ್ದಿ ನಡೀಬೇಕು. ನಿಮ್ಮಂತ ಸಾಮಾನ್ಯ ಮಂದಿರು ಕುತೀವ್ರ ತಾವ್ರ ಬದುಕು ನಡೆಸ್ಬೇಕಂತ ಹೇಳಿ ಅವ್ರು ಮಾತಾಡ್ ಮಂಡಿತಾರ. ಅವ್ರು ನಡಿ ಕುಂತಾರಿದ್ರೆ ಏನೇನು ನಡೀತಾರ ಅಂತ ಹೇಳಿ ಅಂತವ್ರಿಗೆ ನಡಿ ಬಿಡಬೇಡ್ರಿ. ಮತ್ತೊಂದು ತಲೆಯಲ್ಲಿ ನಿಮ್ ಯಾರೇ ಊರೊಳಗೆ ಹೆದರ್ಸೋರು, ನಿಮ್ ಯಾರೇ ಅನಿಸೋರು ಇವತ್ತು ಬಂದಿದ್ದು ನೋಡಿ. ಮಲ್ಲಿಕಾರ್ಜುನ್ ದೇವ್ರ ಗುಡಿ ಅದ್ರ ನಿಂತ ನಾನು ಪ್ರಮಾಣ ಮಾಡಿ ನೀವು ಒಂದು ಕೂಲಿಗೆ ಧಕ್ಕೆ ಆದ್ರೆ ಶರಣು ಸಲಗರ್ ಯಾಕಂದ್ರೆ ಈ ಸಣ್ಣ ಪುಟ್ಟ ಗುಂಡ ಬಂದಿಲ್ಲ ನನ್ಗೆ ಗೊತ್ತಾಗ ಇಲ್ಲ. ಇವ್ರು ಏನಾರ ಏಟಲ್ಲವ್ರು ಅಂತ ಹೇಳಿ ಗೊತ್ತಾಗ ನಿಮ್ಮ ನಾನು ಕೆಲವರಿಗೆ 30 ಸಿನಿಮಾ ಬಂದಿದ್ದೀನಿ. ನಾನು 30 ಸಲ ನಾನು ತಿಳಿದಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರ ಪ್ರತಿಯೊಂದು ಕೆಲಸ ಅವ್ರ ಜೀವನ ಅದ್ರ ಮೇಲೆ ನಡೀತಾರ. ಅವ್ರು ಹೋಗಿ ನಮ್ಮ ನಿಮ್ಮ ಎಲ್ಲಿ ದುಡಿಯೋರಲ್ಲ, ಗರೀಬರಿಗೆ ಸಜ್ಜನ ಮಂದಿಗೆ ಹೆದರಿಸಿ ಅವ್ರು ಹೊಟ್ಟಿ ತುಂಬಿಕೊಳ್ತಾರೆ, ಅವ್ರು ಬದುಕು ನಡೆಸ್ತಾರೆ. ಅದಕ್ಕಾಗಿ ನೀವೆಲ್ಲರೂ ಹೆಸರಾಗಬೇಕು. ಈ ಚುನಾವಣೆ
ಅಂದೋರಿ ಪಾಠ ಕಸರಕ್ಕೆ ಚುನಾವಣೆ ಅದ ಶರಣು ಸಲಗರ್ ಸಾಕಷ್ಟು ಎಲ್ಲರೂ ಅಣ್ಣ ಅಪ್ಪ ಅವರನ್ನು ಸಾಕಷ್ಟು ಕೆಲಸ ಮಾಡ್ತಾರ ಅಂತ ಹೇಳಿ ಅವ್ರಿಗೆ ಭಯಂಕರಿಗ ಭಯ ಅದ. ಅದಕ್ಕಾಗಿ ನಮ್ಗೆಲ್ಲರಿಗೂ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ಪ್ರತಿಯೊಂದು ರೀತಿಯಲ್ಲಿ ರಕ್ಷಣೆ ಕೊಡ್ತಕ್ಕಂತ ಕೆಲಸ ಮಾಡು. ಪ್ರತಿಯೊಂದು ರೀತಿ ಯಾವಾಗ ಹೆದರಿಲ್ಲ, ನಾ ಇತ್ತೀನಿ ಸುಮ್ಮನೆ. ನಿಮ್ಗೆ ಏನಾರ ತಕ್ಲೀಫ್ ಆಯ್ತಂದ್ರ ನನ್ನ ಮುನಿ ಮಕ್ಕಳಿಗೆ ಬಂದಿದ್ದಾರೆ, ಮುನಿ ಒಪ್ಪಿಗೆ ಸುಮ್ಮಿದ್ದಾರೆ. ನಾನು ನಾವು ಯಾರಿಗೆ ಅನ್ಯಾಯ ಮಾಡೋದಿಲ್ಲ, ಅನ್ಯಾಯನ ಸಹಸ ಮಾಡೋದು ಕೂಡ ನಾವು ಯಾರಿಗೆ ನಾವು ಹೇಳ್ತೀನಿ. ತಾಳ್ಮೆ ಇರಲಿ ನಿಮ್ಮಲ್ಲಿ, ತಾಳ್ಮೆ ಇರ್ಬೇಕು ನಮ್ಮಲ್ಲಿ. ನಾವು ಯಾರಿಗೆ ಅನಾವಶ್ಯಕ್ಕಾಗಿ ಯಾರಿಗೆ ತೊಂದರೆ ಕೊಡೋದಾಗ್ಲಿ ತಕ್ಲೀಫ್ ಕೊಡೋದಾಗ್ಲಿ ಅಂತ ಶರಣು ಸಲಗರ್ ಲೈಕ್ ಮಾಡೋದು. ಆದ್ರೆ ನಮ್ಮೇಲೆ ಯಾರೇ ಅನಾವಶ್ಯಕ ಗುಂಡಾಗರ್ದಿ ಮಾಡೋದಾಗ್ಲಿ ದಬ್ಬಾಳಿಕೆ ಮಾಡೋದಾಗ್ಲಿ ಅಂತ ನಾವು ಯಾವುದೇ ಕಾರಣಕ್ಕೆ ಸಹಸ ಮಾಡ. ಅದು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಕೊಪ್ಪಲ್ಲ. ಅದಕ್ಕಾಗಿ ಇದು ಒಳ್ಳೆ ಅವಕಾಶ ಇಲ್ಲ. ಅಂತವ್ರಿಗೆ ಪಾಠ ಕಸ ಸಲ್ಯಕ್ ಮುಸ್ಲಿಂ ಪಾಠ ಕಸ ಸಲ್ಯಕ್ ಇದು ಒಳ್ಳೆ ಅವಕಾಶ ಅಲ್ಲ. ಎಂಟು ಹಿಂದೂ ಅವಕಾಶ ಎಲ್ಲರೂ ಸಿಗಲ್ಲ, ಇದರಿಂದ ಸಿಗಲ್ಲ. ಆತ ಅವತ್ತ 10ನೇ ತಾರೀಕಿಗೆ ನಾವೆಲ್ಲರೂ ಬೆಳಗ್ಗೆ 6 ಗಂಟೆಗೆ ಎದ್ದು ಅಡಿಗೆ ಬಿಡ ಅವ್ಕೊಂಡಿಸ್ತೇವೆ. ಏನ್ ಸಾಯಲ್ಲ ಮರಳು ಎದ್ದು ದೇವ್ರ ಪೂಜೆ ಮಾಡಿ ಭೂಮಿ ಹೋಗಿ 8 ನಂಬರ್ಗಳ ಸೀರಿಯಲ್ ನಂಬರ್ 3 ಕ್ರಮಾಂಕ ಸಂಖ್ಯೆ 3 ಶರಣು ಸಲಗರ್ ಹೆಸರಿದ ಕಮಲ ಹೂವಿದ ಅದರ ಎದುರು ಪಟೇಲ್ ಹೊತ್ತು ಬಂದೆ ದೇವ್ರಿ ನಮಸ್ಕಾರ ಮಾಡಿ ಅಡಿಗೆ ಮಾಡ್ಲಾ ತಿಂತೀನಿ. ದೇವ್ರಿ ನಮಸ್ಕಾರ ಮಾಡಿ ಅಡಿಗೆ ಮಾಡ್ಲಾ ತಿಂತೀನಿ. ನಾ ಹಗಲ ರಾತ್ರಿ ನಿಮ್ ಸಲ ದುಡೇ ಮನ್ಸೆ ಐತೀನಿ, ಕಷ್ಟ ಸುಖ ಓಡೋಗಿದ್ದೀನಿ, ಕೈಲಾದಷ್ಟು ಪ್ರತಿಯೊಂದು ಊರಾಗ ಬಡವರಿಗೆ ನಾನು ಸಹಾಯ ಮಾಡೀನಿ. ಸಹಾಯ ತನ್ನ ನಿಮ್ ಸಲಕ್ಕೆ ನಾನು ದುಡಿತೀನಿ. ನನ್ನ ವಿಶ್ವಾಸ ಎಲ್ಲ ಸಮಸ್ತ ಭಕ್ತರಿಗೆ ನಮ್ಮ ಜನರು ಈ ಸಲ ಹೈಯೆಸ್ಟ್ ಮತಗಳಿಂದ ಶರಣು ಸಲಗರ್ ಆಸ್ಪತ್ರೆ ಅಂತ ಹೇಳಿ ಪಾಠ ಕಂಡಿಸಿ ಧನ್ಯವಾದ.